ఫ్రంట్ టు బ్యాక్ ఎరడు నీట్ అనుకుంటుంది. ಎಷ್ಟು ಬೌನ್ಸ್ ನೋಡಿ ಎಷ್ಟು ಬಂದಿದೆ. ಮೇಂಟೆನೆನ್ಸ್ ವೈಸ್ ಇದಕ್ಕೆ ಇದು ನೋಡ್ರಿ, ಬರೀ ಕಟ್ ಮಾಡಿದ್ದೆ ಫ್ಲೋ ಆಗಿದೆ, ಕಟ್ ಮಾಡಿದ್ದೆ ಫ್ಲೋ ಆಗಿದೆ. ಟಿಪ್ ಹಾಕಿದ್ರೆ ಟಿಪ್ ಹಾಕಿದ್ರು ಅದೇ ತರ ಬರುತ್ತೆ ಬರುತ್ತೆ ನೋಡಿ. ಇದು ಇದನ್ನ ಕ್ಲಚ್, ಇದು ಕ್ಲಚ್ ಬನಾನ ಕ್ಲಿಪ್ ಹಾಕ್ಬೋದು, ಕ್ಲಚ್ ಕ್ಲಚ್ ಹಾಕ್ಬೋದು. ಎಲ್ಲದರಲ್ಲೂ ನೀಟಾಗಿ ಬರುತ್ತೆ, ನೀಟಾಗಿ ನೋಡಿ ಎಷ್ಟು ನೀಟಾಗಿ ಇಲ್ಲಿಂದ ಇದೆ ನೋಡಿ. ಹೌದು, ಸೊನ್ನೆ ಇಷ್ಟು ಲೆಂತ್ ಇಟ್ಕೊಂಡು ಅದೇ ಚೆನ್ನಾಗಿ ಬಂತು, ನಿಜವಾಗ್ಲೂ ಚೆನ್ನಾಗಿ ಬಂತು. ಇದು ಕಣ್ಣು ತೋರಿಸ್ತೀನಿ. ಫುಲ್ ಹೈ ವಾಲ್ಯೂಮ್ ಅನ್ಸುತ್ತೆ, ಕಟಿಂಗ್ ಅಲ್ಲೇ ಹೈ ವಾಲ್ಯೂಮ್ ಅನ್ಸುತ್ತೆ. ಸೊ ಫ್ರಂಟ್ ಫ್ರಿಂಜ್ ಮಾಡಿದ್ದು, ಸೈಡ್ ಫೈದರ್ಸ್ ಕೊಟ್ಬಿಟ್ಟು ಹಿಂದ್ಗಡೆ ಸ್ಟೆಪ್ಸ್ ತಗೊಂಡಿದ್ದು. ಓಕೆ ಓಕೆ, ಚೆನ್ನಾಗಿತ್ತು. ಸೊ ಫೈನಲಿ ಹೇರ್ ಮೇಕ್ ಓವರ್ ಕೂಡ ಮುಗೀತು, ಕಟಿಂಗ್ ಮಾಡಿಸ್ಕೊಂಡು ಬಂದೆ. ನಿಜ ಖುಷಿ ಆಯ್ತು, ನನಗೆ ಶಾರ್ಟ್ ಹೇರ್ಸ್ ಯಾವಾಗಲೂ ಇಷ್ಟ. ಅದ್ರ ಹಿಂದಿರೋ ಸ್ಟೋರಿನೂ ನಿಮ್ಗೆ ಹೇಳ್ತೀನಿ. ನಾನು ಆಲ್ಮೋಸ್ಟ್ ಒಂದು 10th standard ಇರೋವರೆಗೂ ಕೂಡ ನಮ್ಮ ಪಪ್ಪನೇ ನನಗೆ ಬಾಬ್ಡ್ ಹೇರ್ಸ್ ಮಾಡೋರು. ಜಸ್ಟ್ ಈ ಥರ ಇಷ್ಟು ಜುಟ್ಟು ಹಾಕೋಕ್ಕೂ ಅಲ್ಲ, ಜಸ್ಟ್ ಇಲ್ಲಿವರೆಗಷ್ಟೇ.